ಕೊರೋನಾ ಹೆಚ್ಚಳದ ಬೆನ್ನಲ್ಲೇ ಬಂತು ಗುಡ್ ನ್ಯೂಸ್. ಆತಂಕದ ನಡುವೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜ್ಞಾನಿಗಳು. ಕಡೆಗೂ ಮುಗಿತಾ ಬಂತ ಕೋವಿಡ್ ಸೋಂಕಿನ ಆಟ ಅನ್ನುವಂತಹ ಕುತೂಹಲ ಇಲ್ಲಿ ಮೂಡ್ತಾ ಇದೆ. ಅಮೆರಿಕ ಸೇರಿದಂತೆ ಹಲವು ದೇಶಗಳ ವಿಜ್ಞಾನಿಗಳು ಈ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಹಲವು ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಸಂತಸದ ನಿರಾಳದ ಸುದ್ದಿಯೊಂದು ಬಹಿರಂಗಗೊಂಡಿದೆ. ಹಾಗಾದ್ರೆ ಆ ಸುದ್ದಿ ಆದ್ರೂ ಏನು? ಇನ್ಮುಂದೆ ಕೊರೋನಾ ಆಟ ನಡೆಯಲ್ವಾ? ಮುಗಿತಾ ಈ ಮಾರಿಯ ಕಾಟ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಅಮೆರಿಕದ ಹಲವಾರು ವಿಜ್ಞಾನಿಗಳು ಈ ಸಂಶೋಧನೆಯಲ್ಲಿ ತೊಡಗಿದ್ರು. ಹಾಗಾದ್ರೆ ಈ ಸಂಶೋಧನೆ ಏನು ಹೇಳ್ತಾ ಇದೆ, ವಿಜ್ಞಾನಿಗಳು ಏನು ಹೇಳಿದ್ದಾರೆ, ಆ ಸಂತಸದ ಸುದ್ದಿ ಆದ್ರೂ ಏನು ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಏನೆಲ್ಲ ಅಂಶಗಳು ಬಹಿರಂಗಗೊಂಡಿದೆ, ಇದು ಜನರಿಗೆ ಯಾವ ರೀತಿಯಾಗಿ ಗುಡ್ ನ್ಯೂಸ್ ಆಗುತ್ತೆ? ಸಭಾ ಗುಡ್ ನ್ಯೂಸ್ ಅಂತಿದ್ದಂಗೆ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ, ಇದೇನಿದೆ ಎಲ್ಲಾ ಕಡೆ ಆರ್ಭಟ ಭಯಾನಕ ಹಾಗೆ ಹೀಗೆ ಅಂತ ಬರ್ತಿದ್ದಾಗ ಇವರು ಗುಡ್ ನ್ಯೂಸ್ ಅಂತ ಇದಾರಲ್ಲ ಅಂತ. ಖಂಡಿತವಾಗಿ ಇದೇ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ವಿಜ್ಞಾನಿಗಳು ನಡೆಸಿದಂಥ ಸಂಶೋಧನೆಯಲ್ಲಿ ಈ ವಿಷಯಗಳು ತಿಳಿದು ಬಂದಿದ್ದಾವೆ. ಹಾಗಿದ್ರೆ ಯಾವ ರೀತಿಯಾಗಿ ಗುಡ್ ನ್ಯೂಸ್ ಅನ್ನು ಈ ಒಂದು ವೇಳೆ ನಮಗೆ ಕೇಳಿ ಬರ್ತಾ ಇದೆ, ಮತ್ತು ವಿಜ್ಞಾನಿಗಳು ಏನು ಹೇಳೋಕೆ ಹೊರಟಿದ್ದಾರೆ ಅಂತ ಹೇಳೋ ಒಂದು ವಿಸ್ತೃತವಾಗಿ ಗಮನಿಸ್ತಾ ಹೋದಾಗ ಏನಾಗುತ್ತೆ ಅಂದರೆ ಸಭಾ, ಮೊದಲನೇದಾಗಿ ನೋಡಿ, ಈಗ ಕರೋನಾ ವೈರಸ್ ಸೋಂಕು ಖಂಡಿತವಾಗಿ ಹೆಚ್ಚಳವಾಗ್ತಾ ಇದೆ ಮತ್ತು ಇದು ಇನ್ನೂ ಹೆಚ್ಚು ಸಮಯದ ಕಾಲ ಜನರೊಂದಿಗೆ ಇರುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅದರಲ್ಲೂ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಜೊತೆಗೆ ಯೂನಿವರ್ಸಿಟಿ ಆಫ್ ಕೇಪ್ ಟೌನ್, ಅದೇ ರೀತಿಯಾಗಿ ಜಪಾನ್ನ ವಿಜ್ಞಾನಿಗಳು, ಹೀಗೆ ಹಲವಾರು ದೇಶದ ವಿಜ್ಞಾನಿಗಳು ವಿಭಿನ್ನವಾದಂಥ ಲ್ಯಾಬೊರೇಟರಿಗಳಲ್ಲಿ ವಿಭಿನ್ನವಾದಂಥ ಸಂಶೋಧನೆಯನ್ನು ನಡೆಸಿದ್ದಾರೆ. ಕಳೆದ ಕೆಲ 15 ದಿನದಲ್ಲಿ ಸುಮಾರು 5 ಈ ರೀತಿಯಾದಂಥ ಸಂಶೋಧನೆಗಳು ಪ್ರಿಂಟ್ ಕೂಡ ಆಗಿದ್ದಾವೆ, ಪಬ್ಲಿಷ್ ಆಗಿದ್ದಾವೆ ಒಂದು ವಿಶ್ವದ ಮಹತ್ವವಾಗಿರ್ತಕ್ಕಂಥ ಮ್ಯಾಗ್ಝಿನ್ಸ್ಗಳಲ್ಲಿ. ಹಾಗಿದ್ರೆ ಆ ವಿಷಯದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಕ್ಯಾಲಿಫೋರ್ನಿಯಾ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಅವ್ರು ಹೇಳ್ತಾ ಇರೋದು ಇಷ್ಟೇ, ಏನಂದ್ರೆ ಈ ಒಂದು ಒಮಿಕ್ರಾನ್ ಖಂಡಿತವಾಗಿ ವೇಗವಾಗಿ ಹರಡ್ತಾ ಇದೆ, ಆದರೆ ಅದರ ತಕ್ಕದಲ್ಲೇ ಹಾಸ್ಪಿಟಲೈಸೇಷನ್ ಆಗಲಿ ಸಾವು ನೋವಾಗಲಿ ಹೆಚ್ಚಿನ ವೇಳೆ ಸಂಭವಿಸ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಇದು ಏನಾದರೂ ಸೋಂಕು ಹರಡ್ತಾ ಇದ್ದಾಗ ಖಂಡಿತವಾಗಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜನರಲ್ಲಿ ಹೆಚ್ಚಳ ಮಾಡುತ್ತೆ, ಯಾಕಂದರೆ ಇದೊಂದು ನ್ಯಾಚುರಲ್ ವ್ಯಾಕ್ಸಿನ್ ರೀತಿಯಾಗಿ ಕಾರ್ಯನಿರ್ವಹಿಸುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಆ ಮೂಲಕವಾಗಿ ಕರೋನಾ ವೈರಸ್ನ ಶಕ್ತಿ ಏನಿದೆ ಅದನ್ನು ಸಂಪೂರ್ಣವಾಗಿ ಅದನ್ನು ಒಂದು ಕುಂಠಿತ ಮಾಡೋದಕ್ಕೆ ಈ ಒಂದು ಸೋಂಕು ಕಾರಣ ಆಗ್ತಾ ಇದೆ. ಇದೇ ಕಾರಣದಿಂದಾಗಿ ಈ ಒಂದು ಕರೋನಾ ವೈರಸ್ನ ವೈರಸ್ ಹೆಚ್ಚುತ್ತಾ ಇದ್ರೂ ಸೋಂಕಿನ ಪ್ರಮಾಣ ಮತ್ತು ಸೋಂಕು ಎಂಡ್ ಆಗ್ತಾ ಬರೋದಕ್ಕೆ ಒಂದು ಈ ಪ್ಯಾಂಡಮಿಕ್ ಎಂಡ್ ಆಗಿ ಬರ್ತಾ ಇರೋದಕ್ಕೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಅಂತೇಳಿ ಈ ಒಂದು ಸಂಶೋಧನೆಯಲ್ಲಿ ಹೇಳುತ್ತೆ. ಇನ್ನು ಜಪಾನ್ನ ವಿಜ್ಞಾನಿಗಳು ಇಲಿಗಳ ಮೇಲೆ ಒಂದು ಸಂಶೋಧನೆಯನ್ನು ನಡೆಸ್ತಾರೆ. ಏನಂತ ನೋಡೋದಾದ್ರೆ, ಈ ಒಂದು ಒಮಿಕ್ರಾನ್ ವೈರಸ್ನ ಇಲಿಗಳಿಗೆ ನೀಡಲಾಗುತ್ತೆ, ಅದನ್ನು ಲ್ಯಾಬೊರೇಟರಿಗಳಲ್ಲಿ ಗಮನಿಸಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಡೆಲ್ಟಾ ವೇರಿಯಂಟ್ ಏನಿತ್ತು ಕರೋನಾ ವೈರಸ್, ಅದರ ಒಂದು ಇಂಜೆಕ್ಷನ್ ಅನ್ನು ಮಾಡಿ ಇನ್ನೊಂದು ಕಡೆ ಇನ್ನೊಂದು ಕಡೆಯಲ್ಲಿ ಕೆಲವು ಇಲಿಗಳನ್ನು ಇಡಲಾಗಿರುತ್ತೆ. ಆ ಎರಡೂ ಸಂಶೋಧನೆಗಳನ್ನು ಕೆಲ ದಿನಗಳ ಬಳಿಕ ಗಮನಿಸಲಾಗುತ್ತೆ. ಏನಂದ್ರೆ ಈ ಒಂದು ಒಮಿಕ್ರಾನ್ ಅನ್ನು ಯಾವುದೇ ಈ ಇಲಿಗಳಿಗೆ ಒಂದು ಇನ್ಫೆಕ್ಷನ್ ಮಾಡಲಾಗಿರುತ್ತೆ, ಆ ಇಲಿಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳ ಆಗಿರೋದಿಲ್ಲ, ಅದು ಲಂಗ್ಸ್ಗಳಿಗೆ ಹೋಗಿರೋದಿಲ್ಲ, ಮತ್ತೆ ಸಾವು ಕೂಡ ಸಂಭವಿಸಿರೋದಿಲ್ಲ. ಅದೇ ಇನ್ನೊಂದು ಕಡೆ ಡೆಲ್ಟಾ ಒಂದು ವೇರಿಯಂಟ್ಗಳನ್ನು ಇಂಜೆಕ್ಟ್ ಮಾಡಿದಂಥ ಇಲಿಗಳೇನಿರುತ್ತೆ ಅವುಗಳಲ್ಲಿ ಒಂದು ಸೋಂಕು ಹೆಚ್ಚಳವಾಗಿರುತ್ತೆ, ಅವುಗಳ ಲಂಗ್ಸ್ಗೆ ಪಸರಿಸುತ್ತೆ, ಮತ್ತೆ ಅಲ್ಲಿ ಸಾವಿನ ಪ್ರಮಾಣ ಕೂಡ ಅಧಿಕವಾಗಿರುತ್ತೆ. ಹೀಗೆ ವಿಭಿನ್ನವಾದಂಥ ಸಂಶೋಧನೆಗಳನ್ನು ನಡೆಸಲಾಗುತ್ತೆ. ಇನ್ನು ಡಾಟಾಗಳನ್ನು ಕೂಡ ಗಮನಿಸಿದಾಗ ಶೇಕಡ 70-75% ಒಂದು ಸೌತ್ ಆಫ್ರಿಕಾದಲ್ಲಿ ಡಾಟಾಗಳನ್ನು ಗಮನಿಸಿದಾಗ, ಅಲ್ಲಿ ಅಂಕಿಅಂಶಗಳನ್ನು ಗಮನಿಸಿದಾಗ ಶೇಕಡ 70-75% ಒಂದು ಕಡಿಮೆ ಹಾಸ್ಪಿಟಲೈಸೇಷನ್ ಈ ಒಂದು ಒಮಿಕ್ರಾನ್ನಲ್ಲಿ ಕಂಡು ಬಂದಿರುವಂಥದ್ದು. ಅದೇ ಡೆಲ್ಟಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಸ್ಪಿಟಲೈಸೇಷನ್ ಕಂಡು ಬರ್ತಾ ಇತ್ತು, ಆಕ್ಸಿಜನ್ ಸಪ್ಲೈ ಇರ್ಬೋದು, ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಕೂಡ ಹೆಚ್ಚಳವಾಗಿ ಕಂಡು ಬರ್ತಾ ಇತ್ತು. ಹೀಗಾಗಿ ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಇದು ನಿಜಕ್ಕೂ ಗುಡ್ ನ್ಯೂಸ್ ಆಗುವಂಥ ಸಾಧ್ಯತೆ ಇದೆ, ಮತ್ತು ಇದನ್ನೇ ನಾವು ಕೂಡ ಹೋಪ್ ಮಾಡ್ತಾ ಇದ್ದೀವಿ ಅಂತ ಸ್ವತಃ ವಿಜ್ಞಾನಿಗಳು ಈ ವಿಭಿನ್ನವಾದಂಥ ಸಂಶೋಧನೆ ನಡೆಸಿದ ಬಳಿಕ ಹೇಳಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗಿದ್ದಾಗ ಜನ ಏನು ಮಾಡಬೇಕಾಗುತ್ತೆ? ಹಾಗಿದ್ರೆ ಇನ್ಫೆಕ್ಷನ್ಸನ್ನು ತಾವು ಪಡೆದುಕೊಳ್ಬೇಕಂದ್ರೆ ಖಂಡಿತವಾಗಿ ಇಲ್ಲ, ಅದು ಒಂದು ರೀತಿಯಿಂದ ಆ ರೀತಿಯಾದಂಥ ಕ್ರಮಗಳಿಗಲ್ಲ. ಬದಲಾಗಿ ಈ ಒಂದು ಸೋಂಕನ್ನು ತಡೆಗಟ್ಟಕ್ಕೆ ಎರಡು ರೀತಿಯಿಂದಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಮೊದಲನೇದಾಗಿ ಸೋಂಕೇ ಬರಬಾರ್ದು, ಆ ರೀತಿಯಾಗಿ ಈಗ ರಿಸ್ಟ್ರಿಕ್ಷನ್ಸ್ಗಳನ್ನು ಸರ್ಕಾರಗಳು ಕೂಡ ಆಗ್ತಾ ಇದ್ದಾವೆ, ಜನ ಕೂಡ ಸೆಲ್ಫ್ ರಿಸ್ಟ್ರಿಕ್ಷನ್ಸನ್ನು ಹಾಕಿಕೊಳ್ಳುವಂಥದ್ದು, ಮಾಸ್ಕನ್ನು ಧರಿಸುವಂಥದ್ದು, ವ್ಯಾಕ್ಸಿನನ್ನು ತಪ್ಪದೇ ಪಡೆದುಕೊಳ್ಳುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ಮುಂತಾದ ಕ್ರಮಗಳನ್ನು ಪಡೆದುಕೊಳ್ಬೇಕು. ಈಗ ನಾವು ಕೆಳಗೆ ಗಮನಿಸ್ತಾ ಇರ್ತೀವಿ, ಯಾವುದೋ ಸಿನಿಮಾ ನಟರು ಅಥವಾ ರಾಜಕಾರಣಿಗಳು ದೊಡ್ಡ ದೊಡ್ಡ ಸಭೆಯನ್ನು ನಡೆಸ್ತಾ ಇರ್ತಾರೆ, ಒಂದು ವಿಜಯ ಯಾತ್ರೆಗಳನ್ನು ನಡೆಸ್ತಾ ಇರ್ತಾರೆ, ಅಲ್ಲಿ ಜನ ಪಾಲ್ಗೊಳ್ಬೇಕಂದ ಖಂಡಿತವಾಗಿ ಜನ ಯೋಚನೆ ಮಾಡಬೇಕು, ನಾನು ಅಲ್ಲಿ ಹೋಗಬೇಕಾ ಹೋಗಬಾರ್ದ ಅಂತ. ಅಲ್ಲಿ ಹೋದರೆ ಖಂಡಿತವಾಗಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ, ಅದು ಡೆಲ್ಟಾ ವೇರಿಯಂಟ್ ಆಗ್ಬೋದು, ಡೆಲ್ಟಾ ಪ್ಲಸ್ ಆಗ್ಬೋದು, ಅಥವಾ ಒಮಿಕ್ರಾನ್ ಆಗ್ಬೋದು, ಅದನ್ನು ಹೇಳೋಕೆ ಕಷ್ಟ ಆಗಿರುತ್ತೆ. ಹೀಗಾಗಿ ಜನ ಕೂಡ ಅಂಥದ್ರಲ್ಲಿ ಭಾಗವಹಿಸೋದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾದಂಥ ಕ್ರಮವಾಗಿರುತ್ತೆ. ಎರಡನೆಯದಾಗಿ ಏನಂದರೆ, ಯಾರಿಗಾದರೂ ಸೋಂಕು ಬಂದಂಥ ಪಕ್ಷದಲ್ಲಿ ಅವರು ತಕ್ಷಣವೇ ಒಂದು ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡು ಅದು ಗಂಭೀರವಾಗೋದನ್ನು ತಡೆಗಟ್ಟಬೇಕು, ತಮ್ಮಿಂದ ಬೇರೆ ಜನರಿಗೂ ಕೂಡ ಸೋಂಕು ಹರಡೋದನ್ನು ತಡೆಗಟ್ಟಬೇಕಾಗುತ್ತೆ. ಈ ಮೂಲಕವಾಗಿ ಖಂಡಿತವಾಗಿ ಕರೋನಾ ವಿರುದ್ಧದ ಯುದ್ಧದಲ್ಲಿ ಮಾನವ ಕುಲ ಜಯಿಸುತ್ತೆ, ಮತ್ತು ಜಯಿಸೋದಕ್ಕಂಥ ಹಂತ ಕೂಡ ಮತ್ತು ಆ ಸಂದರ್ಭ ಕೂಡ ಈಗ ಹತ್ತಿರ ಬರ್ತಾ ಇದೆ ಅಂತ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಭಾ, ಧನ್ಯವಾದ ಗುಡಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.